ನಾವು ದೊಡ್ಡದಾಗಿ ಮಾಡಬೇಕು. ಅದೇಗಿರಬೇಕು ಅಂದ್ರೆ ದೀಪ್ ಮತ್ತೆ ಆರೋಹಿ ಒಬ್ಬರಿಗೊಬ್ಬರು ಇನ್ನಷ್ಟು ವೈರಿಗಳಾಗಬೇಕು. ನಾವು ಎಂತ ಸಂಚು ಮಾಡಬೇಕು ಅಂದ್ರೆ ಅದರಿಂದ ದೀಪ್ ಮತ್ತೆ ಆರೋಹಿ ಮಧ್ಯೆ ಎಷ್ಟು ದ್ವೇಷ ಹುಟ್ಟಬೇಕು ಅಂದ್ರೆ ಅವರೊಬ್ಬರಿಗೊಬ್ಬರು ಪ್ರಾಣ ತೆಗೆಯೋಷ್ಟು. ನಿನ್ನ ಯೋಜನೆ ಸರಿಯಾಗಿದೆ, ಆದರೆ ಅದಕ್ಕೋಸ್ಕರ ಒಂದು ಪ್ಲಾನ್ ಇದೆ ನನ್ನ ಹತ್ರ. आरोहि मत्ते नम्मेल्लर जीवन हाळ् माडोक बंदिद्दाळे. यावागले बंद्रू एनादरू ओंदु माडे होग्ताळे. दीप मत्ते नेत्र जीवनद मेले करी नेरळ थर बिट्टु बिड्दे काड्ता इद्दाळे. अवरिब्बरु मध्येनु बिरुक मूडिसिद्दाळे. एष्टु अंद्रे नेत्र इवत्तु केवल ई मनेन मात्र अल्ल दीपन कूड बिट्टु होग्ता इद्दाळे. ನೀವೇ ಸ್ವಲ್ಪ ಯೋಚನೆ ಮಾಡಿ, ಹೊಸದಾಗಿ ಮದುವೆ ಆಗಿರೋ ಸೊಸೆ ಈ ರೀತಿ ಮನೆ ಬಿಟ್ಟು ಹೋಗೋದು ಅಪಶಕುನ ಆಗುತ್ತೆ. ಜನಗಳು ಏನು ಹೇಳ್ತಾರೆ? ಆ ಆರೋಹಿ ದೀಪ್ ಹಿಂದೆ ಕರಿ ನೆರಳು ತರ ಬಿದ್ದಿದ್ದಾಳೆ. ಅವಳು ಪ್ರತಿಜ್ಞೆ ಮಾಡಿದ್ದಾಳೆ 24 ಗಂಟೆ ಒಳಗಡೆ ದೀಪ್ನ ಜೀವಂತ ಸಮಾಧಿ ಮಾಡ್ತೀನಿ ಅಂತ. ಆದ್ರೆ ನಾನು ಜೀವಂತವಾಗಿರುವವರೆಗೂ ಅವನಿಗೆ ಏಟ್ ಕೊಡೋದಿರಲಿ ಮುಟ್ಟ ಕೂಡ ಸಾಧ್ಯ ಇಲ್ಲ. ಅದಕ್ಕೆ ಮೊದಲೇ ನಾನು ಅವಳನ್ನ ತುಂಡು ತುಂಡು ಮಾಡಿಬಿಡ್ತೀನಿ. ಸುಮ್ಮನೆ ಬಿಡಲ್ಲ ಅವಳನ್ನ. ನೀನೇನು ಮಾಡಬಾರದು ತಾರಾ. ಈಗ ಆರೋಹಿನ ನಾನು ನೋಡಿಕೊಳ್ಳುತ್ತೇನೆ. ಅವಳು ನನ್ನ ಮಗಂಗೆ ಏನಾದರೂ ತೊಂದರೆ ಮಾಡೋದಕ್ಕೂ ಮೊದಲು ಅವಳನ್ನ ಹೇಳ ಹೆಸರಿಲ್ಲದಂಗ ಮಾಡಿಬಿಡ್ತೀನಿ ನಾನು. ಅವಳ ಎದುರು ಕೈ ಮುಗಿದು ಬೇಡ್ಕೊಂಡೆ ನಾನು. ತುಂಬಾನೇ ಅರ್ಥ ಮಾಡಿಸೋಕ ಪ್ರಯತ್ನ ಪಟ್ಟೆ. ನೀನ್ ದೀಪನ ಮರ್ತು ಹೊಸ ಜೀವನನ ಶುರು ಮಾಡು ಅಂತ. ಯಾಕಂದ್ರೆ ಅವಳು ಕೂಡ ಖುಷಿಯಾಗಿರಬಹುದು, ನನ್ನ ಮಗ ಕೂಡ ಖುಷಿಯಾಗಿರಬಹುದು. ಆದ್ರೆ ಅವಳಿಗದು ಅರ್ಥನೇ ಆಗಲಿಲ್ಲ. ಈಗ ಆರೋಹಿಗೆ ಬೇರೆದೇ ರೀತಿಯಲ್ಲಿ ಅರ್ಥ ಮಾಡಿಸಬೇಕಾಗಿದೆ ನಾನು. ತಾರಾ ಹೇಳು ನನಗೆ, ಆರೋಹಿ ಈ ಸಮಯದಲ್ಲಿ ಎಲ್ಲಿರ್ತಾಳೆ ಅಂತ. ಅವಳು ನಾನು ನೇತ್ರ ಆರೋಹಿ ಜೊತೆ ಮಾತಾಡ್ತಿರೋದನ್ನ ಕೇಳಿಸ್ಕೊಂಡೆ. ಆರೋಹಿ ಅವಳನ್ನ ಕಾಳಿ ಮಾತೆ ದೇವಸ್ಥಾನದ ಹಿಂದಿರೋ ಜಾಗಕ್ಕೆ ಬರಕ ಹೇಳ್ತಾ ಇದ್ಲು ಅನ್ಸುತ್ತೆ. ದೀಪ್ ವಿರುದ್ಧ ಏನೋ ಸಾಕ್ಷಿ ಹೇಳಬೇಕು ಅಂತಿದ್ದಾಳೆ. ನೇತ್ರ ಆರೋಹಿನ ಮೀಟ್ ಮಾಡೋಕ್ಕೂ ಮೊದಲು ಇನ್ನೇನೋ ಆಗೋದಕ್ಕೂ ಮುಂಚೆ ನೀನ್ ಬೇಗ ನನ್ನನ್ನು ಅಲ್ಲಿ ಕರ್ಕೊಂಡು ಹೋಗು. ಖಂಡಿತ. ಆರೋಹಿ ಮೇಲೆ ನಿಗಾ ಇಟ್ಟಿರಿ. ನನಗೆ ಒಂದೊಂದು ಸೆಕೆಂಡ್ ಮಾಹಿತಿ ಬೇಕು. ನೀನ್ ಮಾಡಿದ್ದು ಸರಿಯಿಲ್ಲ ಆರೋಹಿ, ಈಗ ನೀನು ಬಚಾವಾಗಲ್ಲ.